ಇಲ್ಲಿಯವರೆಗೂ ತರಬೇತಿಯನ್ನು ಪಡೆದಿದ್ದರು. ಆ ತರಬೇತಿಯನ್ನು ಪಡೆದಂಥ ವಸ್ತುಗಳನ್ನು ಮಾರಾಟ, ಮನೆಯಲ್ಲಿ ವಿವಿಧ ರೀತಿಯಾದಂಥ ತಿನ್ನುತಕ್ಕಂಥ ವಸ್ತುಗಳನ್ನು ಮಾರಾಟ ಮಾಡುವಂಥದ್ದು ತುಂಬ ಚೆನ್ನಾಗಿದ್ದಾಗ ಅದಕ್ಕೆ ಅವ್ರಿಗೆ ಇಲ್ಲೇ ಡಿಮ್ಯಾಂಡು ಮಾರ್ಕೆಟು ಸಿಗ್ತದೆ ಅಂದರೆ ಮನೆಯಿಂದಲೇ ಮಾಡಿಕೊಡುವಂಥ ಒಂದು ಇದು. ಈ ಥರದ ಅನೇಕ ಪ್ರತಿಭೆಗಳನ್ನು ಕೂಡ ನಾವು ಇಲ್ಲಿ ಗುರುತಿಸುವಂಥ ಒಂದು ಕೆಲಸ ಆಗ್ತಾ ಇದೆ. ಅದು ಅಂದರೆ ಹೆಣ್ಮಕ್ಳು ಸ್ವಾವಲಂಬಿಗಳಾಗಬೇಕು, ನಮ್ಮ ದುಡ್ಡು ಕಾಲ ಮೇಲೆ ತಾವೇ ನಿಂತ್ಕೊಬೇಕು, ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಬಾರ್ದು ಅನ್ನೋದಕ್ಕೋಸ್ಕರ ಪೂರಕವಾಗಿ ಗ್ರಾಮ ಪಂಚಾಯಿತಿ ಮತ್ತು ನಮ್ಮ ವಿಶ್ವವಾಣಿ ಫೌಂಡೇಶನ್, ನಾವು ಕಳೆದ 15 ವರ್ಷಗಳಿಂದ ಫೌಂಡೇಶನ್ನಿಂದ ಉಚಿತವಾಗಿ ಹೊಲಿಗೆ ತರಬೇತಿ ಕೊಡುವಂಥದ್ದು, ಅವರಿಗೆ ಉಚಿತವಾಗಿ ಮಿಷಿನ್ಗಳನ್ನು ಕೊಡಿಸುವಂಥದ್ದು, ಬ್ಯೂಟಿಷಿಯನ್ ಟ್ರೈನಿಂಗು, ಹುಚ್ಚು ಹಾಕುವಂಥದ್ದು, ಕಂಪ್ಯೂಟರ್ ಟ್ರೈನಿಂಗ್ ಈ ಥರ ಕೊಡ್ತಾ ಇದ್ದೀವಿ. ಮುಂದೆ ಸಾಕಷ್ಟು ಮಹಿಳೆಯರು ಇವತ್ತು ಸಾವಲ್ಯ ಪಡೋದಂಥದ್ದು ನಾವು ಈ ಕ್ಷೇತ್ರದಲ್ಲಿ ನೋಡ್ತಾ ಇದ್ದೀವಿ. ಅದರ ಪ್ರಯುಕ್ತವಾಗಿ ಮಾಡಿರ್ತಕ್ಕಂಥದ್ದು ಜೊತೆಯಲ್ಲಿ ಸ್ತ್ರೀಶಕ್ತಿ ಗುಂಪುಗಳ ಒಂದು ಪ್ರತಿ ವರ್ಷವೂ ಇದು ನಡೀತದೆ, ಸ್ಪೋರ್ಟ್ಸನ್ನು ಮಾಡ್ತಾರೆ ಅಂದರೆ ಅವರೆಲ್ಲ ಕ್ರೀಡೆ ಉತ್ತೇಜನ ಕೊಡೋದು ಮತ್ತು ಎಲ್ಲ ಹೆಣ್ಮಕ್ಳು ಒಂದು ಕಡೆ ಸೇರಿ ಖುಷಿಯಾಗಿರಬೇಕು ಅಂತೇಳಿ ಅವ್ರಿಗೆಲ್ಲ ಬಹುಮಾನ ವಿತರಣೆ ಮಾಡ್ತಕ್ಕಂಥದ್ದು. ಮತ್ತು ನಾವು ವಿಶ್ವವಾಣಿ ಫೌಂಡೇಶನಿಂದ ನಮ್ಮ 8, 9, 10 ಮಕ್ಕಳಿಗೆ ಇಡೀ ಕ್ಷೇತ್ರದಲ್ಲಿ ಜಾಮೆಟ್ರಿ ಬಾಕ್ಸ್ ಅನ್ನು ಕೊಟ್ಟಿದ್ದೀವಿ. ಅದು ಪ್ರತಿ ವರ್ಷ ಕೊಡ್ತಾ ಇರ್ತೀವಿ ನಮ್ಮ ಊಟದ ಹಬ್ಬದ ಪ್ರಯುಕ್ತ, ಅದನ್ನು ಇವತ್ತು ವಿತರಣೆ ಮಾಡ್ತಾ ಇದ್ದೀವಿ. ಮತ್ತು ನಮ್ಮ ಹೆಣ್ಣು ಮಕ್ಕಳಿಗೆ ಪ್ರತಿ ಒಂದು ಸಂಘಕ್ಕೆ ಒಂದು ಪ್ರತ್ಯೇಕವಾದಂಥ ಒಂದು ಯೂನಿಫಾರ್ಮ್ ಸೀರೆ ಇರ್ತೀವಿ. ಕಳಸರಿ ಎಲ್ಲ ಬಂದು ಭಾಳ ರಿಕ್ವೆಸ್ಟ್ ಮಾಡ್ಕೊಂಡಿದ್ದು ನಮಗೆ ಬೇಕು. ಒಂದು ಸರಿ ನಾವು ಕೂಡ ಅದರ ವಿತರಣೆಯನ್ನು ಕೂಡ ನಾವು ಇಡೀ ಕ್ಷೇತ್ರದಲ್ಲಿ ಸುಮಾರು 50,000 ಹೆಚ್ಚು ಹೆಣ್ಣು ಮಕ್ಕಳಿಗೆ ಈ ಥರ ನಮ್ಮ ಫೌಂಡೇಶನಿಂದ ಮತ್ತು ಬೇರೆ ಬೇರೆ ದಾನಿಗಳಿಂದ ಸಂಗ್ರಹ ಮಾಡಿಕೊಡ್ತಾ ಇರ್ತಕ್ಕಂಥದ್ದು ಮಾಡ್ತಾ ಇದ್ದೀವಿ. ಮತ್ತು 25ನೇ ತಾರೀಕು ಯಲಹಂಕದಲ್ಲಿ ಕಲ್ಯಾಣೋತ್ಸವ ಕಾರ್ಯಕ್ರಮ ಇದೆ. ಆ ಕಾರ್ಯಕ್ರಮಕ್ಕೆ ಕೂಡ ಭಾಳ ದೊಡ್ಡ ಸಂಖ್ಯೆಯಲ್ಲಿ ಹೆಣ್ಣುಮಕ್ಕಳೇ ಬರೋದ್ರಿಂದ ಅವ್ರನ್ನ ಆಹ್ವಾನ ಮಾಡುವಂಥ ಒಂದು ಕೆಲಸವನ್ನು ಕೂಡ ಇವತ್ತು ಒಟ್ಟಾರೆ ನಮ್ಮ